ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ವಿಜಯಪುರ ಜಿಲ್ಲಾ ಪೊಲೀಸ್, ನಾವು ಜನರ ಸುರಕ್ಷತಾ ದೃಷ್ಟಿಯಿಂದ, ಅದು ಟ್ರಾಫಿಕ್ನಲ್ಲಿ ಜನರ ಸುರಕ್ಷತೆ ಇರಬಹುದು ಅಥವಾ ಕ್ರೈಮ್ನಲ್ಲಿ ಜನರ ಸುರಕ್ಷತೆ ಇರಬಹುದು, ಈ ಒಂದು ಉದ್ದೇಶದಿಂದ ಈ ವಿಜಯಪುರ ಜಿಲ್ಲೆಯ ಸಿಟಿ ಪ್ರದೇಶದಲ್ಲಿ ಒಟ್ಟಾರೆಯಾಗಿ ನಾವು ಸುಮಾರು 100ರಷ್ಟು ಕ್ಯಾಮೆರಾಗಳನ್ನು ಅಳವಡಿಸಿ ಒಂದು ಈ ಅಬ್ಸರ್ವೇಷನ್ ರೂಮ್ ಅನ್ನು ಕೂಡ ನಾವು ಇಡ್ತಾ ಇದ್ದೇವೆ. ಅದನ್ನು ಗಾಂಧಿ ಚೌಕ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿ ನಾವೊಂದು ಕ್ರಿಯೇಟ್ ಮಾಡಿ ಅಲ್ಲಿ ಈ ಎಲ್ಲ ವಿವರಗಳನ್ನು ನಿರಂತರವಾಗಿ ಅಬ್ಸರ್ವೇಷನ್ ಮಾಡೋದಕ್ಕೆ 24/7 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಎಲ್ಲ ಕ್ಯಾಮೆರಾದು ಫೀಡ್ ಅಲ್ಲಿ ಬರುವಂತೆ ನಾವು ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಡಿಯೋ ವಾಲ್ಸ್ ಪ್ರೊವೈಡ್ ಮಾಡಿದ್ದೇವೆ. ಎಲ್ಲ ಕ್ಯಾಮೆರಾಗಳಿಂದ ಅಲ್ಲಿ ಟ್ರಾಫಿಕ್ ವಯೋಲೇಷನ್ಸ್ ಇರ್ಬೋದು ಅಥವಾ ಕ್ರೈಮ್ ಇರ್ಬೋದು, ಅವುಗಳ ಬಗ್ಗೆ ನಾವು ತಕ್ಷಣವೇ ಮಾಹಿತಿಯನ್ನು ಪಡೆದು ಆ ಸಂಬಂಧಪಟ್ಟ ಸ್ಥಳದಲ್ಲಿ ಅವೈಲಬಲ್ ಇರುವಂತಹ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ತಕ್ಷಣವೇ ನಾವು ಮಾಹಿತಿಯನ್ನು ಕೊಟ್ಟು ಆ ಏನು ಅಕ್ರಮ ನಡೀತಾ ಇದೆ ಅಥವಾ ಟ್ರಾಫಿಕ್ ವಯೋಲೇಷನ್ ನಡೀತಾ ಇದೆ ಅಥವಾ ಕ್ರೈಮ್ ನಡೀತಾ ಇದೆ ಅದನ್ನು ತಡೆಯುವಂಥದ್ದು ಮತ್ತು ಆದಂಥ ಪಕ್ಷದಲ್ಲಿ ತಕ್ಷಣವೇ ತನಿಖೆ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡುವಂತೆ ನಾವೀಗ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರನ್ನು ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮೇಲುಗಡೆ ಅಳವಡಿಸಿದ್ದೇವೆ. ಇದರ ಉಪಯೋಗಕ್ಕೆ ಈಗಾಗಲೇ ನಾವು ಟೆಸ್ಟಿಂಗ್ ನಡೀತಾ ಇದೆ. ಸದ್ಯದಲ್ಲೇ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಇಂಪ್ಲಿಮೆಂಟೇಷನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕಾಗಿ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ, ಎ9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.